डीएसपी पावर पान मसाला पावरफुल जेनेरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಹೊಸದುರ್ಗ ತಾಲೂಕಿನ ಗವಿರಂಗಾಪುರ ಗ್ರಾಮವು ಶ್ರೀ ಗವಿರಂಗನಾಥ ಸ್ವಾಮಿ ನೆಲೆಗೊಂಡಿರುವುದರಿಂದ ರಾಜ್ಯದಲ್ಲಿಯೇ ಗ್ರೇಡ್ ಒನ್ ಮುಜರಾಯಿ ದೇವಸ್ಥಾನವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಗವಿರಂಗನಾಥ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ದೇವಸ್ಥಾನದ ಮುಂಭಾಗದ ರಾಜಬೀದಿಯಲ್ಲಿ ಶ್ರೀ ಸ್ವಾಮಿಯವರ ಧಾರ್ಮಿಕ ಆಚರಣೆಗಳು ಉತ್ಸವಗಳು ನಿರಂತರವಾಗಿ ಜರುಗುತ್ತಿರುತ್ತವೆ. ಈ ಉತ್ಸವಗಳು ಜರುಗುವ ರಾಜಬೀದಿಯ ಅಕ್ಕಪಕ್ಕದಲ್ಲಿ ಗೂಡಂಗಡಿ ಬೇಕರಿ ಮುಂತಾದ ವ್ಯಾಪಾರ ಮಳಿಗೆಗಳನ್ನು ಅನಧಿಕೃತವಾಗಿ ತೆರೆದಿದ್ದು ಶ್ರೀ ಸ್ವಾಮಿಯವರ ರಾಜಬೀದಿ ಉತ್ಸವಕ್ಕೆ ತೊಂದರೆಯಾಗುತ್ತಿದೆ ಮತ್ತು ಅನಧಿಕೃತವಾಗಿ ತೆರೆದಿರುವ ಈ ಅಂಗಡಿ ಮುಗ್ಗಟ್ಟುಗಳನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಗ್ರಾಮಸ್ಥನಾಗಿ ಶ್ರೀಕಂಠಯ್ಯ ಮಾತಾಡ್ತಾ ಇರೋದು. ಇದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಶ್ರೀರಾಮಪುರ ಹೋಬಳಿ ಗವಿರಂಗನಾಥ ಸ್ವಾಮಿ ಕ್ಷೇತ್ರ. ಇದು ಮಜರಾಯಿ ಮೇಜರ್ ಮಜರಾಯಿ ದೇವಸ್ಥಾನ ಆಗಿದೆ ಮತ್ತು ಎ ಗ್ರೇಡ್ನಲ್ಲೂ ಸಹ ಇದೆ. ಈ ದೇವಸ್ಥಾನಕ್ಕೆ ಸುಮಾರು ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಭಕ್ತಾದಿಗಳು ದಿನವಹಿ ಬಂದು ಹೋಗ್ತಿದ್ದಾರೆ. ಇಲ್ಲಿ ದಿನವಹಿ ದೇವರ ಸೇವೆಗಳು ನಡೀತಾ ಇರ್ತವೆ. ದೊಡ್ಡ ಸೇವೆ ಉತ್ಸವಾದಿಗಳು ಎಲ್ಲ ನಡೀತವೆ. ಇಲ್ಲಿ ಒಂದು ಮಹಾದ್ವಾರದ ಮುಂಭಾಗದಲ್ಲಿ ರಾಜಬೀದಿ ಇದೆ. ಈ ರಾಜಬೀದಿಯಲ್ಲಿ ಯಾವಾಗಲೂ ಉತ್ಸವಗಳು ನಡೀತಾ ಇರ್ತವೆ. ಭಕ್ತಾದಿಗಳು ಉತ್ಸವ ದೇವರು ಈ ರಾಜಬೀದಿಯಲ್ಲಿ ನಡ್ಕೊಂಡು ಹೋಗೋದ್ರಿಂದ ಉತ್ಸವ ಆಗೋದ್ರಿಂದ ಇಲ್ಲಿ ಅಕ್ರಮವಾಗಿ ಅಕ್ಕಪಕ್ಕದಲ್ಲಿ ಅಂಗಡಿಗಳನ್ನ ಇಟ್ಕೊಂಡು ಈ ಬೀಡಾ ಸ್ಟಾಲು ಮತ್ತೊಂದು ಇವೆಲ್ಲ ಮಾಡ್ಕೊಂಡು ಜನಗಳು ಆ ರೋಡಲ್ಲಿ ತಿರುಗಾಡಬೇಕಾದ್ರೆ ಉಗುಳೋದು ಇವೆಲ್ಲ ಗಲೀಜು. ಭಕ್ತಾದಿಗಳಿಗೆ ತುಂಬ ಬೇಸರವಾಗಿದೆ. ಅದರಿಂದ ಅವರೆಲ್ಲ ನಮಗೆ ಈ ಥರ ಮಾಡಿದಾರೆ ನೀವೆಲ್ಲ ಸ್ಥಳದಲ್ಲಿ ಇದ್ದರು ಅಂತ ಅವರು ತುಂಬ ಭಕ್ತಾದಿಗಳು ಕೂಡ ಬೇಸರ ಮಾಡ್ಕೊಂಡಿದ್ದಾರೆ. ನಮಗೂ ಸಹ ಬೇಸರವೇ. ಸ್ವಾಮಿ ಕಾರ್ಯಕ್ಕಂತೂ ತುಂಬ ಇಲ್ಲಿ ಅಡಚಣೆ ಆಗಿದೆ. ಗಲೀಜು ಅಂದರೆ ತುಂಬ ವಿಪರೀತವಾದ ಗಲೀಜು. ಈ ಗಲೀಜನ್ನು ಎಲ್ಲ ತೆರವುಗೊಳಿಸಿದರೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಮಸ್ಥರಾಗಿರ್ಬೋದು ಅವ್ರಿಗೂ ಸಹ ಮುಜರಾಯಿ ಅಧಿಕಾರಿಗಳಿಗೆ ನಾವು ನೆರವು ಕೊಡ್ತೀವಿ. ಅವರು ಸಹ ಬಂದು ನಿಂತ್ಕೊಂಡು ಇದನ್ನೆಲ್ಲ ತೆರವುಗೊಳಿಸಿ ಸ್ವಚ್ಛತೆ ಮಾಡೋದ್ರಲ್ಲಿ ಭಾಳ ಅವರು ಮುಂದಾಗಿ ಬಂದು ನಿಂತ್ಕೊಂಡು ಇದನ್ನು ಸ್ವಚ್ಛತೆ ಮಾಡಿದರೆ ಭಕ್ತಾದಿಗಳಿಗೂ ತುಂಬ ನೋಡೋದಕ್ಕೆ ಖುಷಿಯಾಗಿರುತ್ತೆ. ಸ್ವಾಮಿ ಕಾರ್ಯಕ್ಕೂ ಅನುಕೂಲವಾಗುತ್ತೆ. ಅದರಿಂದ ಇಲ್ಲಿ ಅಕ್ರಮವಾಗಿ ಮಾಡ್ತಕ್ಕಂಥ ಗಲೀಜು ಮತ್ತೊಂದು ಇವೆಲ್ಲ ಸ್ವಚ್ಛತೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಗ್ರಾಮಸ್ಥರ ಪರವಾಗಿ ಮತ್ತು ಭಕ್ತಾದಿಗಳ ಪರವಾಗಿ ನನ್ನ ಒಂದು ತಾಲೂಕು ಚಿತ್ರದುರ್ಗ ಜಿಲ್ಲೆ ಗೌರಿಂಗಾಪುರ ಗ್ರಾಮ. ಈ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಗೌರಿಂಗನಾಥ ಸ್ವಾಮಿ ಭಾಳ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಹೆಸರುವಾಸಿಯಾದಂತಹ ದೇವಸ್ಥಾನ. ಕೂರ್ಮಾವತಾರ ಅಂತ ದೇವಸ್ಥಾನ ಇದು. ಪ್ರಥಮ ದೇವಸ್ಥಾನ ಅಂದರೆ ಕೂರ್ಮಾವತಾರ ದೇವಸ್ಥಾನ ಇರತಕ್ಕಂಥದ್ದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿ. ಈ ಕ್ಷೇತ್ರದಲ್ಲಿ ಉತ್ತಮವಾದ ಕಾರ್ಯಕ್ರಮಗಳು ನಡೀತವೆ. ಸಾವಿರಾರು ಜನ ದಿನ ಇಡೀ ಬಂದು ಹೋಗ್ತಾರೆ. ಇಲ್ಲಿ ಸಹ ತೇರೆ ಬೀದಿ ಸಹ ಉತ್ತಮವಾದ ರೀತಿಯಲ್ಲಿದೆ. ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಇರೋದ್ರಿಂದ ಅವುಗಳನ್ನು ತೆರವುಗೊಳಿಸ್ಬೇಕು ಅಂತೇಳಿ ಭಕ್ತಾದಿಗಳು ಕೇಳ್ಕೊಂಡಿದ್ದಾರೆ. ಆ ರೀತಿಯಾಗಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಸೂಕ್ತವಾಗಿ ಕಾರ್ಯಕ್ರಮಗಳು ನಡೆದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತೇಳಿ ಶ್ರೀರಾಮಪುರದವರು. ಈ ಗರಂಗನಾಥ ಸ್ವಾಮಿಯ ಭಕ್ತಾದಿಯವರು.
ಇಲ್ಲಿ ಗಗನ್ನಾಥ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಏನು ಉತ್ಸವ ಮೂರ್ತಿ ಹೊರ್ತಕ್ಕಂಥ ರಾಜಬೀದಿಯಲ್ಲಿ ಒಂದು ಬೇಕರಿನ ಇಟ್ಕೊಂಡಿದ್ದಾರೆ ಲೊಕೇಶನ್ ಅಂತ ಹೇಳ್ಬಿಟ್ಟು ಆ ಬೇಕರಿಯಿಂದ ಸಾಕಷ್ಟು ಜನ ಟೀ ಲೋಟನ ಕುಡಿದು ಎಸೆಯೋದು ಬೀಡ ವಿಮಲ್ ಪಾಂಪ್ರಾಗ್ ಹಾಕ್ಕೊಂಡು ರೋಡಿಗೆ ಉಗಿಯೋಂಥ ಒಂದು ವಾತಾವರಣ ಇರುತ್ತೆ. ಅದ್ರ ಮೇಲೆ ಶ್ರೀ ಸ್ವಾಮಿ ಗರಂಗನಾಥ ಸ್ವಾಮಿ ಉತ್ಸವ ಅಂತ ನಡೆಯೋ ಇದೆ ಪದ್ಧತಿ ಇದೆ. ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕಾಗಿದೆ. ಅದರಿಂದ ಹಂಗಿನ ತೆರವುಗೊಳಿಸಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ತಾವೆಲ್ಲ ಇಲಾಖೆಯ ಅಧಿಕಾರಿಗಳಿಗೆಲ್ಲ ಮನವಿನ ಸಲ್ಲಿಸಿದ್ದಾರೆ. ಅದು ಸಹಿತ ಅಧಿಕಾರಿಗಳು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಈ ಕೆಲವೇ ದಿನಗಳಲ್ಲಿ ಅದನ್ನು ತೆರವುಗೊಳಿಸಿ ಸ್ವಾಮಿಯ ಒಂದು ಉತ್ಸವ ಮೂರ್ತಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭಕ್ತಾದಿಗಳು ಮತ್ತು ಗೌರಂಗಪುರ ಗ್ರಾಮಸ್ಥರ ಪರವಾಗಿ ಈ ಮೂಲಕ ಅವರಿಗೆ ಒತ್ತಾಯ ಮಾಡ್ತಿದ್ದೀವಿ. ಇದಲ್ಲದೆ ಸ್ಥಳೀಯ ಲೋಕೇಶ್ ಎಂಬುವವರು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಪರವಾನಿಗೆ ಪಡೆಯದೆ ಅನಧಿಕೃತವಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ತೆರೆದಿದ್ದು ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಈ ಘಟಕವನ್ನು ತೆರವುಗೊಳಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ನಟ ಶಿವಣ್ಣ ಅಂತ, ನಾನು ಗೌರಿರಂಗನಾಥ ಸ್ವಾಮಿ ಭಕ್ತ. ಇಲ್ಲಿ ನಾನು ನಿಂತಿರೋ ಜಾಗ ಯಾವುದಪ್ಪ ಅಂತ ಅಂದರೆ ಅಕ್ರಮವಾಗಿ ಶುದ್ಧ ನೀರು ಘಟಕ ಮಾಡಿದ್ದಾರೆ. ಆದರೆ ಇಲ್ಲಿ ಶುದ್ಧ ನೀರು ಘಟಕ ಮಾಡೋಕ್ಕೆ ಈ ಯಾವುದೇ ದಾಖಲಾತಿ ಯಾವುದೇ ಪಂಚಾಯತ್ಗಿಂದರಾಗಲಿ ಅಥವಾ ಕರೆಂಟ್ ಎನ್ವಸಿ ಆಗಲಿ ಯಾವುದೇ ತಗೊಂಡಿಲ್ಲ. ಹಂಗೆ ಅಕ್ರಮವಾಗಿ ಶುದ್ಧ ನೀರು ಘಟಕ ಮಾಡಿ ನಾನು ನೀರು ಕೊಡ್ತೀನಿ ಅಂತೇಳಿ ಮಾಡಿದ್ದಾರೆ. ಇದು ಅಕ್ರಮವಾಗಿ ಜಾಗ ವಶಪಡಿಸ್ಕೊಂಡು ಇದು ಸಾರ್ವಜನಿಕರಿಗೆಲ್ಲ ತೊಂದರೆ ಮಾಡ್ತಿದ್ದಾರೆ. ಈಗ ತಾನೇ ಇವ ಸಾಹೇಬರು ಬಂದು ನೀನು ಅಕ್ರಮ ಮಾಡ್ತಿದ್ದೀಯ ಅಂತ ಹೇಳಿ ಮೂರು ನೋಟಿಸ್ ಕೊಟ್ಟಿದ್ದನ್ನು ತೆರವುಗೊಳಿಸೋಕ್ಕೆ ಈಗ ಕೊಟ್ಟೋಗಿದ್ದಾರೆ. ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ಗೌರಿರಂಗನಾಥ ಸ್ವಾಮಿ ಜಾಗದಲ್ಲಿ ಅಕ್ರಮ ಆಗಿರೋದನ್ನೆಲ್ಲ ತೆರವುಗೊಳಿಸಿ ಇಲ್ಲಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸುವ ಕೂರ್ಮಾವತಾರಿ ಶ್ರೀ ಗೌರಿರಂಗನಾಥ ಸ್ವಾಮಿಯವರು ನೆಲೆಗೊಂಡಿರುವ ಈ ಪುಣ್ಯಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯದ ಕೊರತೆ ಎದ್ದು ಕಾಣುತ್ತಿದ್ದು ಸ್ವಚ್ಛತೆ ಮರೀಚಿಕೆಯಾಗಿದೆ. ಈ ಕುರಿತು ಸಂಬಂಧಿಸಿದ ತಾಲೂಕು ಆಡಳಿತವು ಈ ಕೂಡಲೇ ಕ್ರಮ ವಹಿಸಬೇಕಾಗಿದೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.